سين بني 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 ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ನಮ್ಮ ಚುನಾವಣೆಗಳು ಚುನಾವಣೆಗಳಲ್ಲಿ ನಾವು ಮಾತನಾಡಬೇಕಾಗಿರತಕ್ಕಂತದ್ದು ನಮ್ಮ ಅಭಿವೃದ್ಧಿಗಳು ನಮ್ಮ ಅಭಿವೃದ್ಧಿಗಳು ಮತ್ತು ನಮ್ಮ ಮುಂದಾಲೋಚನೆಗಳು ಆ ಮುಂದಾಲೋಚನೆ ಮತ್ತು ಅಭಿವೃದ್ಧಿಯನ್ನು ಜೊತೆಗೂಡಿಸ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ ಮತ್ತು ಬಸವರಾಜ ಬೊಮ್ಮಾಯಿಯವರ ಮತ್ತು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ 5 ವರ್ಷದಲ್ಲಿ ಸತತವಾಗಿರ್ತಕ್ಕಂಥ ಸ್ವರ್ಭದ ಚಿತ್ರಣವನ್ನು ನೀರಾವರಿ ಮತ್ತು ಬೇರೆ ಎಲ್ಲ ನಿಟ್ಟಿನಲ್ಲೂ ಕೂಡ ಸರ್ವಾಂಗೀಣವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೈ ಕೈ ಜೋಡಿಸಿ ಮಾನ್ಯ ಲೋಕಸಭಾ ಸದಸ್ಯರು ನಮ್ಮ ಮಂತ್ರಿಮಂಡಲ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಅದರ ಪ್ರತಿಫಲವಾಗಿ ಮೇ 10 ಏನು ಚುನಾವಣೆ ನಡೀತಿದೆ ಅದರ ನಾಮಪತ್ರವನ್ನು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ದೊಡ್ಡ ಒಂದು ಬೃಹತ್ ಮೆರವಣಿಗೆಯೊಂದಿಗೆ ನಾಮಪತ್ರವನ್ನು ನಾವು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ನಮ್ಮ ಜೊತೆಗೆ ರಾಘವೇಂದ್ರ ಅವರು ಸಂಸದ ಸದಸ್ಯರಿದ್ದರು ಶ್ರೀಮತಿ ಅರುಣ್ ಅವರಿದ್ದರು ಪರಿಷತ್ತಿನ ಸದಸ್ಯರಿದ್ದರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಂಡಲದ ಅಧ್ಯಕ್ಷರು ನಮ್ಮ ಮಂಡಲದ ಎಲ್ಲ ಪೂರ್ಣ ಪದಾಧಿಕಾರಿಗಳು ಎಲ್ಲರೂ ಮತ್ತು ಶ್ರೀಯುತ ಕಾಗೋಡು ತಿಮ್ಮಪ್ಪನವರ ಮತ್ತು ಡಾಕ್ಟರ್ ರಾಜನಂದಿನಿಯವರು ಕೂಡ ಜೊತೆಗೆ ಬಂದುಬಿಟ್ಟು ಮೆರವಣಿಗೆಗೆ ಮೆರುಗನ್ನು ಕೊಟ್ಟಿದ್ದಾರೆ ಮತ್ತು ಅವರು ಬಂದಿರತಕ್ಕಂಥ ಸಂದರ್ಭನೂ ಕೂಡ ಅಷ್ಟೇ ಒಳ್ಳೆಯ ದೃಷ್ಟಿಯಿಂದ ಕೂಡಿದೆ ಹಾಗಾಗಿ ಮೇ 10 ಚುನಾವಣೆಯಲ್ಲಿ ಮತ್ತು 13 ತಾರೀಕಿನ ದಿನ BJP ಪಕ್ಷದ ಕಮಲ ಮತ್ತೊಂದು ಬಾರಿ ಸೊರಬ ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ 7-7 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಇದ್ದೀವಿ ಕರ್ನಾಟಕದಲ್ಲಿ ದೊಡ್ಡ ಬಹುಮತದೊಂದಿಗೆ BJP ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥದ್ದು ನಿಶ್ಚಿತ ಪ್ರತಿ ಸಾರಿನೂ ಒಂದು ಪ್ರತಿಪಕ್ಷ ಬರ್ತದೆ ಒಂದು ಪ್ರತಿಪಕ್ಷ ಇವತ್ತು ಕಾಂಗ್ರೆಸ್ ಬಂದು ನಿಂತಿದೆ ಹೋದ ಸರಿ ಕಾಂಗ್ರೆಸ್ ಕೂಡ ಅವರು ರಾಷ್ಟ್ರೀಯ ಪಕ್ಷದ ಮುಂಚೆನೂ ಕೂಡ ಮಾಡಿದ್ರು
ಅವತ್ತು ಕೂಡ 2004 ಕೂಡ ಕಳ್ಕೊಂಡಿದ್ರು ಮತ್ತು ಕೂಡ ಅವರು ಜೆ ಡಿ ಎಸ್ನ ಬಿಟ್ಬಿಟ್ಟು ಮತ್ತೊಂದು ಪಕ್ಷವನ್ನು ಸೇರಿದ್ದಾರೆ. ಕಾಂಗ್ರೆಸ್ಸು ಇವತ್ತು ಮುಳುಗಿರತಕ್ಕಂಥ ಮುಳುಗು ಹೋಗಿರ್ತಕ್ಕಂಥ ಹಡಗು, ಅದರಲ್ಲಿ ಯಾರೇ ಕೂಡ ಅದರಲ್ಲಿ ತೇಲ್ಕೊಂಡು ಹೋಗೋದಕ್ಕೆ ಬೇಡ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೇ ಅವರು ಇವತ್ತು ಗ್ಯಾರಂಟಿ ಕಾರ್ಡ್ಗಳ ಜೊತೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದು ಪೂರ್ಣ ಸೋತೋಗಿರ್ತಕ್ಕಂಥ ಪಕ್ಷವಾಗಿದೆ. ಅದರಲ್ಲಿ ಅವರು ನಮಗೆ 100 ಕ್ಕೆ 100 ಗೊತ್ತಿದೆ, ನಾವು ಅಭಿವೃದ್ಧಿ ಹೆಸರಲ್ಲಿ ಚುನಾವಣೆ ಮಾಡೋದ್ರಿಂದ ನಾವು ಗೆಲ್ತೀವಿ, ಅವರು ಅಭಿವೃದ್ಧಿಯ ವಿರುದ್ಧವಾಗಿ ಮಾತನಾಡೋದ್ರಿಂದ ಅವ್ರು ಸ್ವಲ್ಪ ಕಾಂಗ್ರೆಸ್ಗೆ ಶೆಟ್ಟರ್ ಹೋಗಿದ್ದಾರೆ. ಕಾಂಗ್ರೆಸ್ಗೆ ಶೆಟ್ಟರ್ ಆಗಿರ್ಬೋದು, ಸೌದಿ ಆಗಿರ್ಬೋದು, ಸಾಕಷ್ಟು ಜನ ಅದರಲ್ಲಿ ಶೆಟ್ಟರ್ ಹೋಗಿರೋದು ಬಿಜೆಪಿಯಿಂದ. ಭಾಳಷ್ಟು ಜನ ಬಿಜೆಪಿಗೆ ಬಂದಿದ್ದಾರೆ, ಹಾಗಾಗಿ ಬಂದವರು ಹೋಗೋರು ಇವೆಲ್ಲವೂ ಚುನಾವಣೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಏರುಪೇರುಗಳನ್ನು ಸ್ವಾಭಾವಿಕವಾಗಿ ಕಂಡಿರ್ತಕ್ಕಂಥ ಪ್ರಜಾಪ್ರಭುತ್ವ. ಹಾಗಾಗಿ ಇವೆಲ್ಲವೂ ಕೂಡ ನಡೆ ನುಡಿಗಳಿಗೆಲ್ಲವೂ ಕೂಡ ಉತ್ತರ ಕೊಡ್ತಕ್ಕಂಥದ್ದು 13ನೇ ತಾರೀಕಿಗೆ ಬಿಜೆಪಿ ಪಕ್ಷ ತಕ್ಕ ಉತ್ತರವನ್ನು ಆಯಾ ಕ್ಷೇತ್ರಗಳಿಗೆ ಆಯಾ ವ್ಯಕ್ತಿಗಳಿಗೆ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ. ಸರ್, ಅಂದರೆ ಯಾವುದೇ ಪರಿಣಾಮ ಬರಲಿಂತರ ಈ ಸೌದಿ ಆಗಿರ್ಬೋದು, ಶೆಟ್ಟರ್ ಆಗಿರ್ಬೋದು ಇವೆಲ್ಲ? ಅವ್ರು ಬಿಜೆಪಿಯಲ್ಲಿದ್ದರೆ ಭಾಳ ಶಕ್ತಿ, ಬಿಜೆಪಿಯಿಂದ ಹೊರಗಡೆ ಹೋದರೆ ಅವ್ರ ಶಕ್ತಿ ಅಲ್ಲ ಅನ್ನೋದು 13ನೇ ತಾರೀಕಿಗೆ ಗೊತ್ತಾಗುತ್ತೆ. ಸರ್, ಸ್ವಲ್ಪ ರಿಟೈನ್ ಮಾಡ್ಕೊಳ್ತೀರಾ? ನ್ಯಾಚುರಲಿ ಅದಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೀವಿ, ಅದನ್ನು ರಿಟರ್ನ್ ಮಾಡ್ಕೊಂಡೇ ಮಾಡ್ತೀವಿ. ಮುಂದಿನ 5 ವರ್ಷ ಅದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಅಭಿವೃದ್ಧಿಯ ವರ್ಷಗಳು ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಆ ನಿಟ್ಟಿನಲ್ಲಿ ಜನ ಆಶೀರ್ವಾದ ಮಾಡಿಯೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವೂ ನನಗೆ. ಸರ್, ಸಾಕಷ್ಟು ಒಂದು ಗೊಂದಲ ಇದೆ ನಮ್ಮ ವೇದಿಕೆ ಎಲ್ಲ, ಗೊಂದಲ ಇದೆ ಎಲ್ಲ ಪರಿಹರಿಸುತ್ತೆ ಸರ್? ಇದು ನಮ್ಮ ವೇದಿಕೆನವರು ನಮ್ಮ ವೇದಿಕೆಯವರ ಎಲ್ಲರೂ ಕೂಡ ಬಗೆಹರಿದಿದೆ. ಅದಕ್ಕೆ ಜಿಲ್ಲಾ ತಾಲೂಕಿನ ಮಟ್ಟದ ನಾಯಕರುಗಳು, ಜಿಲ್ಲಾ ಮಟ್ಟದ ನಾಯಕರು, ಸಂಘ ಮತ್ತು ಸಂಘಟನೆ ಎಲ್ಲದೂ ಕೂಡ ತಮ್ಮ ಶ್ರಮವನ್ನು ಹಾಕಿ ಅದನ್ನು ಒಳ್ಳೆಯ ರೀತಿಯಲ್ಲಿ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಭಾಳಷ್ಟು ಜನ ಎಲ್ಲರೂ ಕೂಡ ಇವತ್ತು ಮೆರವಣಿಗೆಯಲ್ಲೂ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಟ್ಟಿಗಿದ್ದೇವೆ, ಬಿಜೆಪಿ ಪಕ್ಷದಲ್ಲಿದ್ದೇವೆ, ಅವರೆಲ್ಲ ಇದ್ದಿದ್ದೇ ನರೇಂದ್ರ ಮೋದಿಜಿಯವರ ಹೆಸರಲ್ಲಿದ್ದರೆ ಅಷ್ಟೇ ಹೊರತು ಅವ್ರ ಬೇಡಿಕೆ ಇತ್ತು ಅಷ್ಟೇ. ಆ ಬೇಡಿಕೆಯನ್ನು ಪಕ್ಷ ಸ್ಪಂದಿಸಿದೆ ಮತ್ತು ಅವ್ರ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ.